Hi friends, ellarigu namaskara. Nanu ivattu nugge soppu upayogisikondu egg rice maadtidini. Tumbane simple recipe, adare tumba adbhutavagide ruchi antu. Ond sala try maadi. Svalpa neevu ena anna mikkide endaga athava annakke sambar maadakagala andaga athava evening kuda nimge enadru beku andaga night simple agi beku andru kuda maadkolabahudu. Nanu moddige ond 2 spoon astu enne hakkondu ond 1/2 spoon astu soompu hakkondidini. Soompu tumbane olle parimala kodute try maadi. Hage ond 4 inda 5 hasi menshinkayi. ಹಾಗೆ ಒಂದು ಮೂರು ಗೆಡ್ಡೆಸ್ಟು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದ ಕಟ್ ಮಾಡಿ ಹಾಕೊಳ್ತಿದ್ದೀನಿ. ಈ ರೈಸು ಸ್ವಲ್ಪ ಕಾರ್ಕಾರವಾಗಿದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಮೆಣಸಿನ ಪುಡಿನೂ ಬಳಸ್ತೀನಿ. ಹಾಗಾಗಿ ಸ್ವಲ್ಪ ಹಸಿಮೆಣಸಿನಕಾಯಿ ಕೂಡ ಬಳಸ್ಕೊಂಡಿದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಅರ್ಧ ಸ್ಪೂನಷ್ಟು, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಅದನ್ನು ಕೂಡ ಬಾಡಿಸ್ಕೊಳ್ತಿದ್ದೀನಿ. ಈರುಳ್ಳಿ ಮೆಣಸಿನಕಾಯಿ ಕೂಡ ಚೆನ್ನಾಗಿ ಬಾಡಲಿ, ಅವಾಗ ಒಳ್ಳೆ ಪರಿಮಳ ಬಿಡುತ್ತೆ ಎಣ್ಣೆನಲ್ಲಿ. ನುಗ್ಗೆ ಸೊಪ್ಪು ಒಂದು ಇಡಿಯಷ್ಟು ಚೆನ್ನಾಗಿ ತೊಳೆದು ನಂತರ ಸಣ್ಣದ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ನುಗ್ಗೆ ಸೊಪ್ಪು ಇಲ್ಲ ಅಂದರೆ ನುಗ್ಗೆ ಸೊಪ್ಪನ್ನು ಬಿಟ್ಟು ಬೇರೆ ಎಲ್ಲ ಪದಾರ್ಥಗಳನ್ನು ಹಾಕ್ಕೊಂಡು ಕೂಡ ಎಗ್ ಬುರ್ಜಿ ಎಗ್ ರೈಸ್ ಮಾಡ್ಕೊಳ್ಬೋದು. ಅಥವಾ ಎಗ್ ರೈಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಥವಾ ಎಗ್ ರೈಸು ಖಾಲಿ ಆಗಲ್ಲ ಅಥವಾ ಅನ್ನ ಇಲ್ಲ ಅಂದರೆ ಕೂಡ ಇದೇ ಬುರ್ಜಿಗೆ ನೀವು ವೈಟ್ ರೈಸ್ ಜೊತೆಗೆ ಅಥವಾ ಸಾಂಬಾರ್ ರೈಸ್ ಜೊತೆಗೆ ಅಥವಾ ಸೈಡ್ ಡಿಶ್ಶಾಗಿ ಕೂಡ ಅಥವಾ ಚಪಾತಿಗೆ ಪರಾಟ ರೀತಿ ಎಲ್ಲ ಥರನೂ ಉಪಯೋಗಿಸ್ಕೊಳ್ಬೋದು ಈ ಪಲ್ಯನ. ನಾನಿಲ್ಲಿ ಹಳದಿ ಪುಡಿ 1/2 ಸ್ಪೂನಷ್ಟು, ಮೆಣಸಿನ ಪುಡಿ 3/4 ಸ್ಪೂನಷ್ಟು, ಹಾಗೆ ಗರಂ ಮಸಾಲ 1/2 ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ಮಸಾಲ ಇಲ್ಲಿ ಬಳಸ್ತಾರಂಥದ್ದು. ಮಸಾಲ ಎಲ್ಲ ಹಾಕಿದ ನಂತರ ಒಂದು ಅರ್ಧ ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳಿ. ಈಗ ಲೋ ಫ್ಲೇಮ್ ಮಾಡಿಕೊಂಡು ಸ್ಟವ್ನ, ನಂತರ ನಿಮಗೆ ಎಷ್ಟು ಮೊಟ್ಟೆ ಬೇಕಾಗುತ್ತೆ ಅಷ್ಟು ಮೊಟ್ಟೆನ ಒಡೆದು ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಒಂದು 6 ಮೊಟ್ಟೆನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಮೊಟ್ಟೆನ ಬೇಕಾದ್ರೆ ಬೇರೆ ಬೌಲ್ಗೆ ಹಾಕ್ಕೊಂಡು ಕೂಡ ಚೆಕ್ ಮಾಡಿ ಆನಂತರ ಇದಕ್ಕೆ ಹಾಕ್ಕೊಳ್ಬೋದು. ಈ ಮೊಟ್ಟೆನೆಲ್ಲ ಚೆನ್ನಾಗಿ ಈರುಳ್ಳಿ ಮತ್ತು ನುಗ್ಗೆ ಸೊಪ್ಪಿನ ಜೊತೆಗೆ ಬಾಡಿಸ್ಕೋಬೇಕಾಗತ್ತೆ. ನುಗ್ಗೆ ಸೊಪ್ಪು ಕೂಡ ನಿಮಗೆ ಬೇಯುತ್ತೋ ಇಲ್ವೋ ಅನ್ನೋ ಡೌಟೇ ಬೇಡ. ಒಂದು 2 ನಿಮಿಷಕ್ಕೆಲ್ಲ ಎಣ್ಣೆನಲ್ಲಿ ಬಾಡೋಗುತ್ತೆ ನುಗ್ಗೆ ಸೊಪ್ಪು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನಲ್ಲಿ ಕೂಡ ಉಪ್ಪು ಅಂಶ ಇರುತ್ತೆ, ಹಾಗೆ ಅನ್ನದಲ್ಲಿ ಕೂಡ ನಾವು ಉಪ್ಪನ್ನ ಉಪಯೋಗಿಸ್ತಿರ್ತೀವಿ. ಹಾಗಾಗಿ ಗ್ರೇವಿಗೆ ಈ ಪಲ್ಯಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಅಷ್ಟನ್ನು ಉಪ್ಪನ್ನ ಉಪಯೋಗಿಸ್ಕೊಳ್ಳಿ. ನೀವು ಸಪ್ಪೆ ಆದರೂ ಕೂಡ ಕೊನೆಯಲ್ಲಿ ಉಪ್ಪು ಹಾಕ್ಕೊಳ್ಬೋದು. ನಾವು ಈರುಳ್ಳಿ ನುಗ್ಗೆ ಸೊಪ್ಪು ಜೊತೆಗೆ ಮೊಟ್ಟೆ ಕೂಡ ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಡ್ರೈ ಆಗಬೇಕು. ತುಂಬ ಡ್ರೈ ಡ್ರೈ ಥರ ಆಗೋದು ಬೇಡ, ಸ್ವಲ್ಪ ಡ್ರೈ ಆದರೆ ಸಾಕು. ನಂತರ ಅನ್ನ ಹಾಕಿದ್ರೆ ಅನ್ನ ಜೊತೆ ಕೂಡ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ತುಂಬ ಡ್ರೈ ಆಗಿಬಿಟ್ರೆ ಅನ್ನ ಸಪ್ರೇಟು ಸಬ್ಜಿ ಸಪ್ರೇಟ್ ಥರ ಆಗಿಬಿಡುತ್ತೆ. ಈಗ ನೋಡಿ ಸ್ವಲ್ಪ ಡ್ರೈ ಆಗಿದೆ. ಈಗ ನಾನು ರೈಸ್ ಹಾಕ್ಕೊಳ್ತಿದ್ದೀನಿ. ನೀವು ಬಿಸಿ ಅನ್ನ ಆದರೆ ಅದು ತಣ್ಣಗಾದ ನಂತರ ಹಾಕ್ಕೊಳ್ಳಿ. ನಾನಿಲ್ಲಿ ಉಳಿದಿರೋಂಥ ಅನ್ನಕ್ಕೇ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ. ಅನ್ನ ಕೂಡ ಬಿಸಿ ಆಗುತ್ತೆ, ಹಾಗೆ ಮಿಕ್ಕಿರೋಂಥ ಅನ್ನ ಕೂಡ ನಾವು ಬೆಳಗ್ಗೆ ಟಿಫನ್ಗೆ ಉಪಯೋಗಿಸ್ಕೊಳ್ಬಹುದು. ರಾತ್ರಿ ಉಳಿದಿರೋಂಥ ಅನ್ನನ ನಾನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಎಗ್ ರೈಸ್ ಎಗ್ ಮಿಶ್ರಣ ಏನಿತ್ತು ಅದ್ರ ಜೊತೆಗೆ ಅನ್ನನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ತುಂಬ ಪ್ರೆಸ್ ಮಾಡಬೇಡಿ, ಲೈಟಾಗಿ ಮಿಕ್ಸ್ ಮಾಡಿದ್ರೂ ಸಾಕು. ಹಾಗಾಗಿ ನಾನು ಹೇಳಿದ್ದು ಮೊಟ್ಟೆ ಸ್ವಲ್ಪ ಗಟ್ಟಿ ಹಾಕ್ತಿದ್ದಂಗೆ ನಾವು ರೈಸ್ ಹಾಕ್ಕೋಬೇಕು. ಆವಾಗ ನಿಮಗೆ ರೈಸ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇಲ್ಲಾಂದರೆ ಮೊಟ್ಟೆ ಪೂರ್ತಿ ಡ್ರೈ ಡ್ರೈ ಆಗಿಬಿಟ್ಟು ಮೊಟ್ಟೆ ಸಪ್ರೇಟಾಗುತ್ತೆ ಸಬ್ಜಿ, ಅನ್ನನೇ ಸಪ್ರೇಟಾಗಿ ಬಿಸಿಯಾಗಿರುತ್ತೆ. ಈ ಕೊನೆಯಲ್ಲಿ ಒಂದು ಅರ್ಧ ನಿಂಬೆಹಣ್ಣು ರಸ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಟೊಮೊಟೊ ಹಣ್ಣು ಬಳಸಿಲ್ಲ. ನಿಂಬೆಹಣ್ಣು ರಸ ಕೂಡ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಕೊನೆಯಲ್ಲಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದು 3-4 ನಿಮಿಷದಕ್ಕೆ ಈ ರೈಸ್ ರೆಡಿ ಮಾಡ್ಕೊಳ್ಬೋದು. ಅನ್ನ ಉಳಿದಿದೆ ಅಂದರೂ ಕೂಡ ಟೆನ್ಷನ್ ಬೇಡ, ಅಥವಾ ಸಾಂಬಾರನ್ನ ತಿಂದು ಬೇಜಾರಾಯಿತು ಅಂದರೂ ಕೂಡ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ದಿಢೀರಂಥ ಮೊಟ್ಟೆ ಇದ್ದರೆ ಈ ಥರ ರೈಸ್ ಮಾಡ್ಕೊಂಡು ನೋಡಿ. ನುಗ್ಗೆ ಸೊಪ್ಪು ಅದ್ರ ಬದಲಿಗೆ ನೀವು ಸಬ್ಬಸಿಗೆ ಸೊಪ್ಪು ಸಿಕ್ಕರೂ ಕೂಡ ಹಾಕ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ ಟೇಸ್ಟು. ನೋಡಿರಲ್ಲ ಎಷ್ಟು ಈಸಿಯಾಗಿ ಮತ್ತೆ ಮಾಡ್ಬೋದು ಅಂತೇಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಸಲ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವೇ ನನ್ನ ಚಾನಲ್ಗೆ ಹೊಸಬ್ರಾಗಿದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಎಲ್ಲದಕ್ಕಿಂತ ಮುಂಚಿತವಾಗಿ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಓಕೆ, ಬಾಯ್, ಥ್ಯಾಂಕ್ ಯು.